ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 7 ಪೇಜ್ ನಂಬರ್ 140. ಯಾರಿಗೆ ತಿಳುವಳಿಕೆಯ ಜ್ಞಾನೋದಯದ ಕಣ್ಣುಗಳು ಇವೆಯೋ ಅಂಥವರು ಮುಗ್ಗರಿಸುವುದಿಲ್ಲ. ಆದರೆ ಅವರು ಬಂಡೆಯನ್ನು ಹತ್ತುವಾಗ ಅದರ ಎತ್ತರದ ದೃಷ್ಟಿಕೋನದಲ್ಲಿ ಅವರು ದೇವರ ಯೋಜನೆಯ ಹಿಂದಿನವುಗಳನ್ನು ಮುಂದಿನವುಗಳನ್ನು ಬಹಳ ಸ್ಪಷ್ಟವಾಗಿ ನೋಡುತ್ತಾರೆ. ಸಭೆಗೆ ಮಹಿಮೆ ತರುವುದಕ್ಕೆ ಸಂಬಂಧಿಸಿದ ಕೆಲವು ಸಂಗತಿಗಳನ್ನು ಮತ್ತು ಭೂಲೋಕದ ವೈಭವ ದಿನದ ಬಗ್ಗೆ ಹೇಳಲು ಸಾಧ್ಯವಿಲ್ಲ. ಯಾರು ದೇವರಲ್ಲಿ ನಂಬಿಕೆ ನೀಡುತ್ತಾರೋ ಅವರುಗಳು ಎಂದಿಗೂ ಗೊಂದಲಕ್ಕೊಳಗಾಗುವುದಿಲ್ಲ. ಜುಬಲಿ ಕಾಲಚಕ್ರಗಳು ಮತ್ತು ಅನ್ಯ ಜನಗಳ ಕಾಲಗಳು ಈ ಯಹುದ್ಯ ಸಮಾನಾಂತರಗಳಿಗೆ ಸರಿಯಾದ ರೀತಿಯಲ್ಲಿ ಅನುಗುಣವಾಗಿದೆ ಎಂಬುದನ್ನು ಗುರುತಿಸದೇ ಹೋದರೆ ಈ ಸಮಾನಾಂತರದ ಪೂರ್ಣ ಸತ್ಯವು ದೊರೆಯುವುದಿಲ್ಲ. ಯಹುದ್ಯ ಮತ್ತು ಕ್ರೈಸ್ತ ಸಭೆಗಳ ಯುಗಗಳ ಸಾಂಕೇತಿಕ ಮತ್ತು ಪ್ರತಿ ಸಂಕೇತವೆಂಬುದು ಕಲ್ಪನೆಯಲ್ಲ. ಅಪೋಸ್ತಲರು ಮತ್ತು ಪ್ರವಾದಿಗಳು ಅದರ ಅನುರೂಪತೆಗೆ ಸಾಕ್ಷಿ ಹೇಳಿದ್ದಾರೆ. ನಾವು ಈಗ ಪ್ರಗತಿಯಲ್ಲಿರುವ ಕ್ರೈಸ್ತ ಯುಗದ ಸುಗ್ಗಿ ಕಾರ್ಯದ ಸಮಾನಾಂತರಗಳ ರುಜುವಾತುಗಳ ಮೇಲೆ ಆತುಕೊಳ್ಳುವುದು ಅಲ್ಲ. ಈ ಸುಗ್ಗಿಯು ಈಗಾಗಲೇ ತೋರಿ ಬಂದಂತೆ ಅದರ ಪ್ರಾರಂಭ ಮತ್ತು ಅಂತ್ಯ ಎರಡೂ ಬೇರೆ ರೀತಿಯಲ್ಲಿ ಗುರುತಿಸಲ್ಪಟ್ಟಿದೆ. ಜುಬಿಲಿ ಚಕ್ರಗಳು ಯೇಸುವಿನ ಪ್ರತ್ಯಕ್ಷತೆಯ ಮತ್ತು ಪುನರ್ವಶದ ಕಾರ್ಯವನ್ನು 1874 ಶರತ್ಕಾಲದಲ್ಲಿ ಪ್ರಾರಂಭಿಸುವ ಉಚಿತ ಸಮಯವಾಗಿದೆ ಎಂಬುದನ್ನು ರುಜುವಾತುಪಡಿಸುತ್ತದೆ. ಮತ್ತು ಮೇಲೆ ಉಲ್ಲೇಖಿಸಿದ ಸಮಾನಾಂತರಗಳ ಆ ದಿನವು ಯಹೂದಿ ಸುಗ್ಗಿಯ ಆರಂಭದಲ್ಲಿ ಪ್ರಥಮ ಆಗಮನದಲ್ಲಿನ ಯೇಸುವಿನ ಅಭಿಷೇಕದ ದಿನಕ್ಕೆ ಸರಿಯಾಗಿ ಅನುಗುಣವಾಗಿದೆ ಎಂಬುದನ್ನು ತೋರಿಸುತ್ತದೆ. ಅನ್ಯ ಜನರ ಕಾಲಗಳು ಪ್ರಸ್ತುತ ಸರ್ಕಾರಗಳು 1915 ಬರಹಗಾರರ ಮುನ್ನುಡಿಯಲ್ಲಿ ನೋಡಿ 1916 ಅಕ್ಟೋಬರ್ ತಿಂಗಳಲ್ಲಿ ಉರುಳಲು ಪ್ರಾರಂಭವಾಗಬೇಕಾಗಿದೆ ಎಂಬುದನ್ನು ರುಜುವಾತುಪಡಿಸುತ್ತದೆ. ಮೇಲೆ ಈ ಸಮಾನಾಂತರ ಅವಧಿಯು ಸರಿಯಾಗಿ 70ನೇ ವರ್ಷಕ್ಕೆ ಹೊಂದಿಕೆಯಾಗಿದೆ ಎಂಬುದನ್ನು ತೋರಿಸುತ್ತದೆ. ಇದು ಯಹೂದ್ಯ ರಾಜಾಡಳಿತ ಉರುಳುವಿಕೆಯ ಪ್ರಾರಂಭಕ್ಕೆ ಸಾಕ್ಷಿಯಾಗಿದೆ. ಆಗ ಮತ್ತು ಎಲ್ಲರ ದೃಷ್ಟಿಕೋನದಲ್ಲಿ ಸಮಂಜಸವಾದ ಪ್ರಶ್ನೆ ಏನೆಂದರೆ, ಈ ಎಲ್ಲ ಸಮಯ ಹೊಂದಾಣಿಕೆಗಳು ಕೇವಲ ಆಕಸ್ಮಿಕವೋ, ಅಥವಾ ಅವುಗಳು ನಾವು ನೋಡಿದಂತೆ ಶಾರೀರಿಕ ಮನೆತನದ ಇತರೆ ವ್ಯವಹಾರಗಳನ್ನು ಈ ದೈವ ನಿರ್ಣಯ ಸತ್ಯತೆಗಳ ಛಾಯಾಗುವಂತೆ ವ್ಯವಸ್ಥೆಗೊಳಿಸಿದ ಅದೇ ದೈವಿಕ ಅಪ್ಪಣೆ ಅನುಸಾರವಾದದ್ದೋ ಎಂಬುದು? ಇಲ್ಲ, ಇವುಗಳು ಆಕಸ್ಮಿಕವಾದವುಗಳಲ್ಲ. ನಿಸ್ಸಂದೇಹವಾಗಿ ನಮಗೆ ಕಾಲಗಣನೆಯಲ್ಲಿ ಜ್ಞಾನಿಯಾದ ದೇವರು ಕಲ್ಪಿಸಿಕೊಟ್ಟಂತೆ ಅದಮನ ಸೃಷ್ಟಿಯಿಂದ 6000 ವರ್ಷದಲ್ಲಿ, ಅಂದರೆ 1872 ಅಂತ್ಯಗೊಂಡಿದ್ದೇ ಆಗಿದೆ ಮತ್ತು ಅಲ್ಲಿ 7ನೆಯ ಸಹಸ್ರಮಾನವು ಪ್ರಾರಂಭವಾಗುತ್ತದೆ. ಅವರು ಜೂಬ್ಲಿ ಚಕ್ರಗಳ ಮೂಲಕ ಕರ್ತನು ಪ್ರಸನ್ನಗೊಳ್ಳುತ್ತಾನೆ ಮತ್ತು ಪುನರ್ವಶದ ಸಮಯವು 1874 ಶರತ್ಕಾಲದಲ್ಲಿ ಪ್ರಾರಂಭವಾಗುತ್ತದೆ ಎಂಬುದನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ. ಮತ್ತು ಅವರುಗಳು ಅನ್ಯ ಜನಗಳ ಮೂಲಕ ಈ ಸಂಗತಿಗಳು ತೊರೆಯಾಗಿ ಆಗುವುದೆಂದು ನಾವು ನಿರೀಕ್ಷಿಸಬಾರದೆಂದು ತಿಳಿಸಿಕೊಟ್ಟಿದ್ದಾರೆ. ಆದರೆ ತೋರಿಕೆಯಾಗಿ ಸ್ವಾಭಾವಿಕ ಸಂಗತಿಗಳ ಮೂಲಕ 40 ವರ್ಷಗಳಲ್ಲಿ ಸಮಾನಾಂತರ ದೈವಿಚ್ಛೆಗಳಲ್ಲಿ ಇಸ್ರೇಲರ ದ್ವಿಗುಣದಲ್ಲಿ ಗುರುತಿಸಲ್ಪಟ್ಟಿದೆ ಎಂಬುದನ್ನು ನಮಗೆ ಕರ್ತನ ಪ್ರಸನ್ನತೆಯನ್ನು ಸುಗ್ಗಿ ಮತ್ತು ಶಾರೀರಿಕ ಇಸ್ರೇಲರಿಗೆ ಕೃಪೆಯಿಂದ ಪ್ರಾರಂಭವಾಗುವ ಪುನರ್ವಶದ ಸಂಗತಿಗಳನ್ನು ಬೋಧಿಸುವುದಲ್ಲದೆ ಅದೇ ಸಮಯದಲ್ಲಿ ಇತರೆ ಪ್ರವಾದಿಯ ಸಾಕ್ಷ್ಯಗಳ ಸತ್ಯತೆಯನ್ನು ಮತ್ತು ಕಾಲಗಣನೆಯನ್ನು ರುಜುವಾತುಗೊಳಿಸುತ್ತದೆ. ಸ್ಪಷ್ಟವಾಗಿ ಕಂಡುಬರುವುದೇನೆಂದರೆ, ಕಾಲಗಣನೆಯನ್ನು ಅಥವಾ ಯಾವುದಾದರೂ ಈ ಕಾಲಾವಧಿಗಳು ಒಂದು ವರ್ಷ ಹೊರತುಪಡಿಸಿ ಬದಲಾಯಿಸುವುದಾದರೆ ಈ ಸಮಾನಾಂತರಿಕೆಯ ಸೌಂದರ್ಯ ಮತ್ತು ಸತ್ಯವು ನಾಶವಾಗುತ್ತದೆ. ಉದಾಹರಣೆಗೆ, ಕಾಲಗಣನೆಯನ್ನು ಒಂದು ವರ್ಷ ಬಿಟ್ಟು ಬದಲಾಯಿಸುವುದಾದರೆ, ಹೆಚ್ಚು ಕಡಿಮೆ ಒಂದು ವರ್ಷವನ್ನು ಕೂಡಿಸುವುದಾದರೆ, ಅರಸರು ಅಥವಾ ನ್ಯಾಯಸ್ಥಾಪಕರ ಕಾಲ ಎಂದು ಅದನ್ನು ಹೇಳಬಹುದು. ಅಥವಾ ಅದನ್ನು ಒಂದು ವರ್ಷ ಕಡಿಮೆಗೊಳಿಸಿದರೆ ಅದು ಸಮಾನಾಂತರಿಕೆಯನ್ನು ಹಾಳು ಮಾಡುತ್ತದೆ. ನಾವು ಒಂದು ವರ್ಷ ಕೂಡಿಸಿದರೆ ಅದು ಮೊದಲಿಗೆ ಇಸ್ರೇಲರ ಮೊದಲ ಅವಧಿಯನ್ನು 1846 ವರ್ಷಗಳಷ್ಟು ಉದ್ದವನ್ನಾಗಿ ಮಾಡುತ್ತದೆ. ಅದರ ದ್ವಿಗುಣ ಅಥವಾ ಅದರ ಮತ್ತೊಂದು ಅರ್ಥ ಭಾಗವು ಒಂದು ವರ್ಷ ನಂತರಕ್ಕೆ ಎಸೆಯಲ್ಪಡುತ್ತದೆ. ಅದೇ ಸಮಯದಲ್ಲಿ ವ್ಯತಿರಿಕ್ತವಾಗಿ ಕಾಲಗಣನೆಯ ಅಂತಹ ಬದಲಾವಣೆಯಿಂದ ಜೂಬಿಲಿ ಚಕ್ರಗಳು ಒಂದು ವರ್ಷ ಹಿಂದಕ್ಕೆ, ಅಂದರೆ 1873 ಎಸೆಯಲ್ಪಡುತ್ತದೆ ಮತ್ತು ಅದು 1871 6000 ವರ್ಷಗಳು ಮುಗಿಯುವಂತೆ ಮಾಡುತ್ತದೆ. ಅದೇ ಸಮಯದಲ್ಲಿ ಅನ್ಯ ಜನಗಳ ಕಾಲಕ್ಕೆ ಯಾವ ಪರಿಣಾಮವೂ ಉಂಟಾಗುವುದೇ ಇಲ್ಲ. ಸಾಮರಸ್ಯ ಅಥವಾ ಸಮಾನಾಂತರಿಕೆಯು ಈ ರೀತಿಯಲ್ಲಿ ಶೂಚನೀಯವಾಗಿ ಸೋತು ಹೋಗುತ್ತದೆ ಎಂಬುದನ್ನು ಎಲ್ಲರೂ ನೋಡಬಹುದು. ಅಥವಾ ಒಂದು ವರ್ಷವನ್ನು ಕಾಲಗಣನೆಯ ಎಣಿಕೆಯಲ್ಲಿ ಕಡಿತಗೊಳಿಸುವುದಾದರೆ ಗೊಂದಲವು ಅಷ್ಟೇ ದೊಡ್ಡದಾಗಿರುತ್ತದೆ. ಅನೇಕ ಅವಧಿಗಳ ಬದಲಾವಣೆಗಳು ವಿರುದ್ಧ ದಿಕ್ಕಿನಲ್ಲಿರುತ್ತವೆ. ಹೀಗಾಗಿ ಈ ವಿವಿಧ ಸಮಯ ಪ್ರಭಾವದನೆಗಳು ಪರಸ್ಪರ ಸಮರ್ಥಿಸಿಕೊಳ್ಳುತ್ತವೆ. ಅದೇ ಸಮಯದಲ್ಲಿ ಎರಡು ದೈವಿಚ್ಛೆಗಳ ಯುಗಗಳ ಸಮಾನಾಂತರಿಕೆಗಳು ಅವುಗಳ ಸಾಕ್ಷ್ಯವನ್ನು
ದೃಢಪಡಿಸಿಕೊಳ್ಳುತ್ತವೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.